ಬೂಮ್ ಬಾಮ್ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಒಂದು ಸತ್ತಂತಿಹರನ್ನು ಬಡಿದೆಚ್ಚರಿಸು ಅಂತ ಕೇಳಿದಿರ ನೀವು. ಆ ಡೈಲಾಗಿಗೆ ತಕ್ಕಂತೆ ಇರುವಂತಹ ಒಂದು ಗಿಡವನ್ನ ಪರಿಚಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಜನ ಗೊತ್ತಿಲ್ಲ ಕರ್ನಾಟಕದಲ್ಲಿ, ಆದ್ರೆ ಆದಷ್ಟು ಜನರಿಗೆ ಈ ವಿಚಾರ ಗೊತ್ತಾಗ್ಲೇಬೇಕು. ಕಡಿಮೆ ಇಡೀ ಕರ್ನಾಟಕವನ್ನ ಕಂಪೇರ್ ಮಾಡಿದ್ರೆ ಒಂದಿಷ್ಟು ಬೆರಳೆಣಿಕೆ ಜನಕ್ಕೆ ಮಾತ್ರ ಇದನ್ನ 6 ಕೋಟಿ ಜನರಲ್ಲಿ ಗೊತ್ತಿರೋದು, ಬೆರಳೆಣಿಕೆ ಮಂದಿಗಳಿಗೆ ಮಾತ್ರ ಅಷ್ಟೇ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಇದು ಬಂದ್ಬಿಟ್ಟು ಒಂದು ಔಷಧಿ, ಮಲೇಷ್ಯಾದಿಂದ ಬಂದಿರುವಂತಹ ಮಲೇಷ್ಯಾದ ಮೂಲ ಈ ಗಿಡ. ಈ ಗಿಡವನ್ನ ನಮ್ಮ ಇಂಡಿಯಾದಲ್ಲಿ ಬೆಳೀತಾ ಇರೋದು ಕೇವಲ 4 ರಾಜ್ಯ, ಅದು ಬಂದ್ಬಿಟ್ಟು ಕರ್ನಾಟಕ, ಕೇರಳ, ತಮಿಳ್ನಾಡು, ಆಂಧ್ರಗಳಲ್ಲಿ ಇದಿಷ್ಟೇ ಜಾಗದಲ್ಲಿ ಬೆಳೀತಾ ಇರುವಂತದ್ದು. ಇದ್ರ ಹೆಸರು ಸಿಂಪಲ್ ಆಗಿ ಹೇಳೋದಾದ್ರೆ ಮಲ್ಟಿ ವಿಟಮಿನ್ ಗಿಡ ಅಂತೀವಿ. ಆದ್ರೆ ಮಲ್ಟಿ ವಿಟಮಿನ್ ಗಿಡ ಅನ್ನೋದ್ರ ಹೆಸರು ಅಲ್ಲ, ಇದು ಬಿಪಿ ಗಿಡ ಅಂತೀವಿ, ಬಿಪಿ ಸೊಪ್ಪು ಅಂತೀವಿ, ಆದ್ರೆ ಇದ ಅಲ್ಲ. ಸೊ ಕರ್ನಾಟಕದಲ್ಲಿ ಇದನ್ನ ಚಕ್ರಮುನಿ ಗಿಡ ಅಂತ ಹೇಳ್ತೀವಿ. ಬರೀ ಬಿಪಿ, ಬರೀ ಶುಗರ್, ಸಾರಿ, ಬರೀ ಬಿಪಿ, ಬರೀ ಮಲ್ಟಿ ವಿಟಮಿನ್ ಅಂತ ಹೇಳೋದಕ್ಕಿಂತ ಇದರ ಪರ್ಫೆಕ್ಟ್ ಆಗಿ ಕನ್ನಡದಲ್ಲಿ ಹೆಸರು ಚಕ್ರಮುನಿ ಅಂತ. ಸೊ ಚಕ್ರಮುನಿ ಅಂತ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ವಿಚಾರ ಹೇಳ್ತೀನಿ. ಇದು ಸತ್ತಂತಿಹರನ್ನು ಬಡಿದೆಚ್ಚರಿಸುತ್ತೆ. ನೀವು ನಿರ್ಜೀವ ಶವವಾಗಿದ್ದೀರಾ ನೀವು ಅಂತಂದ್ರೆ, ಸಂಧಿವಾತ ಆಗಿದೆ, ನಡೆಯಕ್ಕಾಗ್ತಿಲ್ಲ, ಈ ಗಿಡದ ಪಲ್ಯನ ಬಳಸ್ಕೊಳ್ಳಿ. 2, ಇದನ್ನ ಮಾಡೋ ವಿಧಾನನೂ ಇದೆ. ಸುಮ್ ಸುಮ್ನೆ ಏನೋ ಹೋಗಿ ಎಲ್ಲ ನಾವು ಅರಿವೆ ಸೊಪ್ಪಿನ ಬಸಳೆ ದಂಟ ನುಗ್ಗೆ ಸೊಪ್ಪು ಸಾರು ಮಾಡ್ದಂಗಲ್ಲ, ಇದು ಪಲ್ಯ ಮಾಡ್ದಂಗಲ್ಲ, ಇದು ಇದನ್ನ ಮಾಡೋ ರೀತಿನೂ ಇದೆ. ಅದನ್ನ ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ. ಸೊ ನಿಮಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿದೆ. ಅದು ನಾನು ನಿಮ್ ಜೊತೆ ಜಸ್ಟ್ ಆಗಿ ಶೇರ್ ಮಾಡ್ತೀನಿ, ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ. ಓಕೆ, ನಾನು ಈ ಸೊಪ್ಪನ್ನ ಕೇಳ್ತಾ ಇದ್ದಾಗ ನನಗೆ ಪಕ್ಕದ ಮನೆ ಅಜ್ಜಿ ತುಂಬಾ ಕೇರು, ತುಂಬಾ ಪ್ರೀತಿ ನಮ್ಮ ಮೇಲೆ. ಸೊ ಅವ್ರು ನಮಗೆ ಕೊಟ್ಟಿರುವಂತದ್ದು, ಜೊತೆಗೆ ಜೊತೆ ಬೇರೆ ಒಂದಿಷ್ಟು ಸೊಪ್ಪುಗಳನ್ನು ಕೊಟ್ಟರು. ಇದನ್ನ ಕೇರಳದಲ್ಲಿ ಇದನ್ನ ವೇಲಿಚೀರ ಅನ್ನೋ ಹೆಸರು ಕರೀತಾರೆ. ಇದು ಕೇರಳದಲ್ಲಿ ಇದ್ದೀನಿ ನಾನು ಇವಾಗ. ಸೊ ನಂದು ಸೆಕೆಂಡ್ ಟೈಮ್ ತಿಂತಾ ಇರೋದು. ಫಸ್ಟ್ ಟೈಮ್ ಇದನ್ನ ನಾನು ತಿಂದಾಗ್ಲೇ ಫ್ರೆಂಡ್ಸ್ ಇದಂಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಟೈಮ್ ನನಗೆ ಒಂದು ಸ್ವಲ್ಪ ಬಿ ಪಿ, ಹೈ ಬಿ ಪಿ ಇದ್ದಂಗೆ ಫೀಲ್ ಆಗಿತ್ತು. ಬಟ್ ಇದನ್ನು ತಿಂದಿದಾಗಲೇ ಲೋ ಲೆವೆಲ್ ಕ್ಲಿಯರ್ ಆಗಿಬಿಡುತ್ತೆ ಬಿ ಪಿದು. ಸೊ ನಮ್ಮ ಬ್ಲಡ್ ಪ್ರೆಷರ್ ಅನ್ನ ಸಮೇತ ನಿಯಮಿತವಾಗಿ ತರುವಂತಹ ಒಂದು ಬ್ಯೂಟಿಫುಲ್ ಆಗಿರೋ ಗಿಡ. ಇದನ್ನು ಯಾವ ರೀತಿ ಪಲ್ಯ ಮಾಡೋದು ಎಲ್ಲವನ್ನು ತೋರಿಸ್ಕೊಬರ್ತೀನಿ. ಈಗ ಇದನ್ನು ಕೀಳ್ತಾ ಇದ್ದೀನಿ. ಸೊ ಬಲ್ತಿರೋ ಜಾಗ ದ ಎಲೆಯನ್ನು ಹೀಗೆ ಕಟ್ ಮಾಡ್ತಾ ಇದ್ದೀನಿ. ಓಕೆ, ತುಂಬಾ ಕೆಲಸ ಕಮ್ಮಿ ಆಯ್ತು, ಯಾಕಂದ್ರೆ ಅಜ್ಜಿನೇ ಕೊಟ್ಟರು ನಮಗೆ ಒಂದಿಷ್ಟು ಸೊಪ್ಪು. ಮತ್ತೆ ಇದು ವಾರದಲ್ಲಿ ಒಂದಿನ ತಿನ್ನೋದು ತುಂಬಾ ಒಳ್ಳೇದು. ಈಗ ಸಂಧಿವಾತ, ಕಣ್ಣಿನ ಸಮಸ್ಯೆಗಳು, ನಾನು ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ, ಯಾವ್ಯಾವ ವಿಟಮಿನ್ ಇದೆ ಎಲ್ಲ ವಿಡಿಯೋ ಮಾಡ್ತಿರೋ ಟೈಮಲ್ಲಿ ಹಾಗೆ ಹೇಳ್ಬಿಡ್ತೀನಿ. ಓಕೆನಾ ಫ್ರೆಂಡ್? ಫ್ರೆಂಡ್ಸ್, ನಾವಿವಾಗ ನೋಡಿ, ಈ ಚಕ್ರಮುನಿ ಎಲೆನ ಈ ದಂಟಿಂದೆಲ್ಲ ಬಿಡಿಸಿ ಈ ತರ ಸಪ್ರೇಟ್ ಸಪ್ರೇಟ್ ಮಾಡಬೇಕು. ಹಾಗೆ ಚಿಗುರು ಎಲೆನೆಲ್ಲ ನಾವು ಆ ಥರನೇ ಹಾಕ್ಬಿಡೋಣ. ಓಕೆ, ಸೊ ಈ ತರ ನಾವು ಬೇಗ ರೆಡಿ ಮಾಡ್ಕೊಬಿಡೋಣ. ಇದನ್ನೀಗ ತೊಳೆದು ಹೆಚ್ಚಿಬಿಟ್ಟು ತೊಳೆಯೋದು ಅಂತ ನೋಡೋಣ. ಈಗ ಇದನ್ನ ಚೆನ್ನಾಗಿ ತೊಳಿಬೇಕು, ಯಾಕಂತಂದ್ರೆ ಇದು ಬಂದ್ಬಿಟ್ಟು ಬೇಲಿ ಸೈಡ್ನಲ್ಲಿ ಗಿಡಗಳ ಮಧ್ಯ ಎಲ್ಲ ಬೆಳೆಯೋ ಒಂದು ಸಸ್ಯ ಆಗಿರೋದ್ರಿಂದ. ಸೊ ಇದನ್ನ ನಾವು ಚಂದ ತೊಳಿಬೇಕು, 4-5 ಸಲ ತೊಳೀರಿ. ಇದರಲ್ಲಿ ಬಂದ್ಬಿಟ್ಟು ಏನು ಸಣ್ಣ ಸಣ್ಣ ಕ್ರಿಮಿ ಕೀಟಗಳೆಲ್ಲ ಕೂತಿರ್ಬೋದಾಗಿರೋ ಸಾಧ್ಯತೆಗಳು ಇರೋದ್ರಿಂದ ಸಹ ಇದನ್ನು ಚಂದ ತೊಳಿಬೇಕು. ಒಂದು 4 ಟೈಮ್ ಇದನ್ನ ತೊಳಿತಾ ಇದ್ದೀವಿ ಫ್ರೆಂಡ್ಸ್. ಚೆನ್ನಾಗಿ ನಾವು ಇದನ್ನು ಹೇಗೆ ತೊಳೆಯೋಣ ನೋಡಿ, ಅದರಲ್ಲಿರುವಂತ ಎಲ್ಲ ಕ್ಲೀನ್ ಪ್ಯೂರ್ ವಾಟರ್ ಕಾಣಿಸ್ಬೇಕು ನಮಗೆ ತೊಳೆದ ಮೇಲೆ. ಮಾಡಬೇಕು ನೋಡಿ ಈ ತರ. ಓಕೆ, ತುಂಬಾ ಚಂದ ಕಟ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಈ ತರ ತುಂಬಾ ಚಿಕ್ಕದಾಗಿ ನಾವು ಕಟ್ ಮಾಡೋಣ ನೋಡಿ ಈ ತರ. ಕೈನಲ್ಲೇ ಕಟ್ ಮಾಡಬೇಕು ಅಂತಿಲ್ಲ, ನೀವು ಕಟ್ ಮಾಡೋ ಮಣೆ ಏನಾದರೂ ಬಳಸ್ಕೋಬಹುದು ಫ್ರೆಂಡ್ಸ್. ಈಗ ಸೊಪ್ಪು ಹೆಚ್ಚಾಗಿದೆ, ಚಕ್ರಮುನಿ ಸೊಪ್ಪು ಈ ಲೆವೆಲಿಗೆ ಬಂದಿದೆ. ಈಗ ಇದನ್ನೆಲ್ಲ ಬಳಸ್ಬಿಟ್ಟು ನಾವು ಯಾವ ರೀತಿ ಒಂದು ಒಳ್ಳೆಯ ಪಲ್ಯನ, ಆರೋಗ್ಯಯುತವಾದ ಪಲ್ಯನ ಮಾಡ್ಕೊಳ್ಳೋದು ಅಂತ ನೋಡೋಣ. ಕೂರಿಸ್ಲಿಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತಂದರೆ, ನಾವು ಈ ತೆಂಗಿನಕಾಯಿ, ಆಮೇಲೆ ತುರಿದಿರೋ ತೆಂಗಿನಕಾಯಿ, ಜೀರಿಗೆ ಮೆಣಸು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಅರಿಶಿನ ಇದಿಷ್ಟನ್ನು ನಾವು ಮಿಕ್ಸಿಯ ಜಾರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು. ಫ್ರೆಂಡ್ಸ್, ನಾವಿವಾಗ ಇದನ್ನು ನಾವು ಈ ಥರ ಗ್ರೈಂಡ್ ಮಾಡಬೇಕು ನೋಡಿ. ಇಷ್ಟೇ ಜಸ್ಟ್ ಆಗಿ ಒಂದು 2 ರೌಂಡ್ ಅಷ್ಟೇ ನಾವು ಗ್ರೈಂಡ್ ಮಾಡಬೇಕು. ಸೊ ಈಗ ಗ್ರೈಂಡ್ ಮಾಡಿದ್ದೀವಿ ಇದನ್ನು. ಈಗ ನಾವೇನು ಮಾಡಬೇಕು ಅಂತಂದರೆ, ಹೇಗೆ ಫಸ್ಟ್ ನಾವು ಹೆಚ್ಚಿಟ್ಟಿರುವಂಥ ಚಕ್ರಮುನಿ ಸೊಪ್ಪನ್ನು ಹಾಕಬೇಕು. ಈಗ ಇದಕ್ಕೆ ಉಪ್ಪು ಹಾಕಬೇಕು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದ್ರೆ ಸೊಪ್ಪಿನ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಓಕೆ, ಎಷ್ಟು ಸೊಪ್ಪಿದೆ ಅಂತೇಳಿ. ತುರಿದಿರೋ ತೆಂಗಿನಕಾಯಿ, ಜೀರಿಗೆ ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ನಾವು
ಹಾಕ್ತಾ ಇದೀವಿ ಇದಕ್ಕೆ. ಈಗ ಇದನ್ನ ಸರಿಯಾಗಿ ಕೈನಿಂದಾನೇ ಚಂದ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಸೊಪ್ಪಿಗೆ ಹಿಡಿಬೇಕು. ಆ ಥರ ಮಿಕ್ಸ್ ಮಾಡಿ ಉಪ್ಪು, ಅರಿಶಿನ ಪುಡಿ, ಆಮೇಲೆ ಖಾರ ಇವೆಲ್ಲ ಚಂದ ಮಿಕ್ಸ್ ಆಗಲಿ. ಕೈನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ, ತುಂಬ ಅದುಮದು ಬೇಡ, ಆದ್ರೂ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ನಾವು ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸಿ ಜಾರ್ ತೊಳೆದಿರುವಂಥದ್ದು ನೀರಿದು. ಟೋಟಲಾಗಿ ನಮಗೆ ಇದಕ್ಕೆ ಈಗ ಅರ್ಧ ಲೋಟ ನೀರನ್ನು ನಾವು ಟೋಟಲಾಗಿ ಬಳಸ್ತೀವಿ ಪಲ್ಯ ಮಾಡಲಿಕ್ಕೆ. ಸ್ಟವ್ವಿಗೆ ಬಾಣಲಿಯನ್ನು ಇಟ್ಟು ಬಾಣಲಿ ಬಿಸಿ ಆದಮೇಲೆ ನಮಗೆ ಅವಶ್ಯಕತೆಗಿರುವಂತಹ ಆಯಿಲನ್ನು ಹಾಕೋಣ. ನಿಮ್ಗೆ ಯಾವ ಆಯಿಲ್ ಬೆಟರ್ ಆ ಆಯಿಲನ್ನು ಬಳಸ್ಕೊಳ್ಳಿ. ಈಗ ಇದಕ್ಕೆ ಸಾಸಿವೆನ ಹಾಕೋಣ. ಸಾಸಿವೆ ಸಿಡಿದ ನಂತರ ನಾವು ಈರುಳ್ಳಿನ ಹಾಕೋಣ. ನಾವು ಮಾಡ್ತಾ ಇರುವಂತ ಸೊಪ್ಪಿನ ಪಲ್ಯ ಆಗಿರೋದ್ರಿಂದ ಇದಕ್ಕೆ ನಾವು ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇಲ್ಲ. ಸ್ವಲ್ಪ ಏನು ಹಾಕಿರುವಂತ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಸೊಪ್ಪನ್ನ ಹಾಕೋಣ. ಸೊಪ್ಪನ್ನ ಹಾಕಿ ಈ ತರ ರೆಡಿ ಮಾಡ್ಬೇಕು. ನೀವು ಮಿಕ್ಸ್ ಮಾಡಬೇಕು. ನಾನು ನಿಮಗೆ ಹೇಳ್ತೇನೆ ಇದನ್ನ ಎಷ್ಟು ಟೈಮ್ ತೆಗೆದು ಬೇಯಿಸ್ಬೇಕು ಅಂತ ಹೇಳಿ. ಹಾಗೆ ನೀವು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಯಾಕಂತಂದರೆ ತುಂಬ ಜನರಿಗೆ ಇದರಿಂದ ಸೊ ನಾವು ಹಾಸ್ಪಿಟ್ಲಿಗೆ ಹೋಗಿ ಟ್ಯಾಬ್ಲೆಟ್ ಎಲ್ಲ ತಿನ್ನಕ್ಕಿಂತಾನು ಬೆಟರ್ ವಾರದಲ್ಲಿ ಒಂದಿನ ಆದ್ರೂ ನಾವು ಚಕ್ರಮುನಿ ಸೊಪ್ಪಿನ ಪಲ್ಯೆಯನ್ನು ಮಾಡಿ ತಿನ್ನೋದು ನಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ಈ ಸೊಪ್ಪಿಗೆ ಬಂದ್ಬಿಟ್ಟು ಮಿನಿಮಮ್ ಅರ್ಧ ಲೋಟ ನೀರನ್ನಾದರೂ ನಾವು ಬೆಳೆಸ್ಬೇಕು. ಯಾಕಂತಂದರೆ ಇದು ಬೇಯೋದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಎಲ್ಲರೂ ಅರ್ಧಂಬರ್ಧ ಬೆಂದರೆ ಹೊಟ್ಟೆ ನೋವು ಬರೋ ಸಾಧ್ಯತೆಗಳಿದೆ. ಸೊ ಆ ಕಾರಣದಿಂದ ಅರ್ಧ ಲೋಟ ನೀರಲ್ಲಾದ್ರೂ ಇದನ್ನು ಬೇಯಿಸಬೇಕಾಗತ್ತೆ. ಬೇಯಿಸೋ ಟೈಮ್ ಬಂದ್ಬಿಟ್ಟು 20 ನಿಮಿಷ. ನಾವು ನೀರನ್ನು ಹಾಕ್ತಾ ಇದ್ದೀನಿ ಇವಾಗ. 20 ನಿಮಿಷ ಆದರೂ ನಾವು ಬೇಯಿಸ್ಬೇಕು. ಸೊ ಈ ನೀರಿನಲ್ಲಿ ನಾವು ಇದನ್ನು ಕುಕ್ ಮಾಡಿ ತೆಗೆಯೋಣ. ನೀರು ಹಾಕಿದ ನಂತರ ನಾವು ಈ ಥರ ಇದನ್ನು ಈ ಥರ ಒತ್ತಿ ಇಡಬೇಕು. ಈ ಥರ ಒತ್ತಿ ಇಡೋದ್ರಿಂದ ಬೇಗ ಶಾಖ ಹೊರಗಡೆ ಹೋಗೋದಿಲ್ಲ. ಈ ಥರ ಒತ್ತಿಟ್ಟು ಒಂದು ಮೀಡಿಯಂ ಫ್ಲೇಮ್ನಲ್ಲಿ ನಾವು ಇದನ್ನು ಬೇಯಿಸ್ಬೇಕು ಫ್ರೆಂಡ್ಸ್. ಈಗ ಇದನ್ನು ನಾವೊಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸೋಣ. ನಂತರದಲ್ಲಿ ನಾವು ಅದನ್ನು ಮತ್ತೆ ಓಪನ್ ಮಾಡಬೇಕು ಫ್ರೆಂಡ್ಸ್. 5 ಮಿನಿಟ್ಸ್ ಆಗಿದೆ. ಸೊ ನಾವು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಮತ್ತೆ ಒಂದು 5 ನಿಮಿಷ ಇದನ್ನು ಈಗ ಅದುಮಿಡಬೇಕು. ಬೇಯೋದು ಮಾತ್ರ ಚೆನ್ನಾಗಿ ಚೆನ್ನಾಗಿ ಬೇಯಬೇಕು. ಪಲ್ಯ ರೆಡಿಯಾಗಿದೆ. ಈ ಪಲ್ಯ ರೆಡಿ ಆದ ನಂತರದಲ್ಲಿ ನಾವು ಇದಕ್ಕೆ ಇದ್ರ ಮೇಲೆ ನಾವು ಯೂಸ್ ಮಾಡಿರುವಂತಹ ತಿನ್ಬಹುದಾಗಿರುವಂತಹ ಆಯಿಲ್, ಈಗ ಕೋಕೋನಟ್ ಆಯಿಲ್ ಅನ್ನು ಹಾಕ್ತಾ ಇದ್ದೀವಿ. 1 ಸ್ಪೂನ್ ಕೋಕೋನಟ್ ಆಯಿಲ್ ಅನ್ನು ಹೀಗೆ. ನಂತರ ನಾವು ಇದನ್ನ ಮಿಕ್ಸ್ ಹೊಡಿಬೇಣ. ಸೊ ನಮ್ಮ ಪಲ್ಯ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ನೋಡಿ ಪಲ್ಯ ತುಂಬಾ ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಈ ಆರೋಗ್ಯದ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.